ಇಂಗ್ಲೆಂಡ್ ಟೆಸ್ಟ್ ತಂಡದ ನಾಯಕ ಜೋ ರೂಟ್ ಟೀಂ ಇಂಡಿಯಾದ ಬೌಲಿಂಗ್ ಪಡೆಗೆ ಶ್ರೀಲಂಕಾದಿಂದಲೇ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಪ್ರಸ್ತುತ ಶ್ರೀಲಂಕಾದಲ್ಲಿ ನಡೀತಿರುವಂಥ ಟೆಸ್ಟ್ ಸರಣಿಯಲ್ಲಿ ಅದ್ಭುತ ಫಾರ್ಮ್ನಲ್ಲಿರುವಂಥ ಇಂಗ್ಲೆಂಡ್ ನಾಯಕ ಸತತ 2ನೇ ಶತಕವನ್ನು ಸಿಡಿಸಿ ಮಿಂಚಿದ್ದಾರೆ. ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯ 3ನೇ ದಿನದಾಟದಲ್ಲಿ ಜೋ ರೂಟ್ ಈ ಪ್ರದರ್ಶನವನ್ನು ನೀಡಿದ್ದು ಇಂಗ್ಲೆಂಡ್ ತಂಡಕ್ಕೆ ನೆರವಾಗಿದ್ದಾರೆ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಜೋ ರೂಟ್ ಮ್ಯಾಚ್ ವಿನ್ನಿಂಗ್ 228 ರನ್ನನ್ನು ಸಿಡಿಸಿದರು. ಸುದೀರ್ಘ ಮಾದರಿಯ ಕ್ರಿಕೆಟ್ನಲ್ಲಿ ಅವರು ಈ ಮೂಲಕ ತಮ್ಮ 99ನೇ ಪಂದ್ಯದಲ್ಲಿ 19ನೇ ಶತಕವನ್ನು ದಾಖಲಿಸಿದರು. 2ನೇ ಟೆಸ್ಟ್ ಪಂದ್ಯದಲ್ಲಿ ಶ್ರೀಲಂಕಾ ಮೊದಲು ಬ್ಯಾಟಿಂಗ್ ಮಾಡಿದ್ದು ಆಂಜಿಲೋ ಮ್ಯಾಥ್ಯೂಸ್ ಸಿಡಿಸಿದಂಥ ಶತಕ ಹಾಗೂ ಡಿಕ್ವೆಲಾ ಅವರ 92 ರನ್ಗಳ ಕೊಡುಗೆಯಿಂದಾಗಿ ಶ್ರೀಲಂಕಾ 381 ರನ್ಗಳನ್ನ ದಾಖಲಿಸಿದೆ. ಈ ಇನ್ನಿಂಗ್ಸ್ನಲ್ಲಿ ನಾಯಕ ಚಾಂಡಿಮಾಲ್ ಹಾಗೂ ದಿಲ್ರುವಾನ್ ಪೆರೇರಾ ಕೂಡ ಅರ್ಧಶತಕವನ್ನು ನೀಡಿದ್ರು. ಇದಕ್ಕೆ ಪ್ರತಿಯಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ ಇಂಗ್ಲೆಂಡ್ ಆರಂಭಿಕ ಆಘಾತವನ್ನೇನೋ ಅನುಭವಿಸ್ತು. ತಂಡದ ಮೊತ್ತ 5 ರನ್ ಆಗಿರೋಷ್ಟರಲ್ಲಿ ಆರಂಭಿಕರಿಬ್ಬರನ್ನು ಕೂಡ ಇಂಗ್ಲೆಂಡ್ ಕಳೆದುಕೊಂಡಿತ್ತು. ಬಳಿಕ ನಾಯಕನ ಜೊತೆ ಸೇರಿದಂಥ ವಿಕೆಟ್ ಕೀಪರ್ ಜಾನಿ ಬೇರ್ಸ್ಟೌ ಶತಕದ ಜೊತೆಯಾಟದಲ್ಲಿ ಪಾಲ್ಗೊಂಡು ನಾಯಕನಿಗೆ ಸಾಥ್ ನೀಡಿದ್ರು. ಬೇರ್ಸ್ಟೌ ಕೇವಲ 28 ರನ್ಗಳಿಗೆ ವಿಕೆಟನ್ನು ಒಪ್ಪಿಸ್ತಾರೆ. ಇನ್ನು ಲಾರೆನ್ಸ್ ಕೂಡ ಶೀಘ್ರವೇ ವಿಕೆಟ್ ಒಪ್ಪಿಸಿದ್ದಾದರೂ ಜಾಸ್ ಬಟ್ಲರ್ ಜೊತೆಗೆ ಮತ್ತೊಂದು ಉತ್ತಮ ಜೊತೆಯಾಟದ ಪ್ರದರ್ಶನವನ್ನು ನೀಡುವಲ್ಲಿ ಜೋ ರೂಟ್ ಯಶಸ್ವಿಯಾಗ್ತಾರೆ. ಅದೇನೇ ಇದ್ದರೂ ಇತ್ತೀಚೆಗೆ ಇಂಡಿಯಾ ಆಸ್ಟ್ರೇಲಿಯಾ ನೆಲದಲ್ಲಿ ಹೋಗಿ ಆಸ್ಟ್ರೇಲಿಯಾನೇ ಮಣಿಸಿ ತುಂಬಾ ಕಾನ್ಫಿಡೆಂಟ್ ಆಗಿದೆ. ಆದರೆ ಇನ್ನೊಂದು ಕಡೆ ಇಂಗ್ಲೆಂಡ್ ಇಲ್ಲಿ ಶ್ರೀಲಂಕಾದಲ್ಲಿ ಬಂದು ಸಬ್ ಕಾಂಟಿನೆಂಟ್ ಕಂಡೀಷನ್ಸ್ನಲ್ಲಿ ಶ್ರೀಲಂಕಾದವ್ರನ್ನ ಎದುರಿಸಿ ಚೆನ್ನಾಗಾಡ್ತಿದ್ದಾರೆ. ಈಗ ಇಂಗ್ಲೆಂಡ್ ಹಾಗೂ ಇಂಡಿಯಾ ಭಾರತದಲ್ಲಿ ಮುಖಾಮುಖಿ ಆಗ್ತಿರೋದ್ರಿಂದ ಇಲ್ಲಿ ಶ್ರೀಲಂಕಾಗೂ ಕೂಡ ಅಷ್ಟೇ ಲಾಭ ಇದೆ. ಶ್ರೀಲಂಕಾ ಇತ್ತೀಚೆಗಷ್ಟೇ ಸಬ್ ಕಾಂಟಿನೆಂಟಲ್ಲಿ ಆಡಿರುವಂಥ ಅನುಭವ ಇರೋದ್ರಿಂದ ಇಂಡಿಯಾ ವಿರುದ್ಧ ತುಂಬಾ ಕಾನ್ಫಿಡೆಂಟ್ ಆಗಿ ಫೀಲ್ಡ್ ಗೆಳೆಯುತ್ತೆ. ನಿಮ್ಮ ಪ್ರಕಾರ ಈ ಇಂಗ್ಲೆಂಡ್ನ ಟೆಸ್ಟ್ ಸೀರೀಸ್ನಲ್ಲಿ ಏನಾಗ್ಬೋದು? 4 ಮ್ಯಾಚ್ಗಳ ಈ ಟೆಸ್ಟ್ ಸೀರೀಸ್ನಲ್ಲಿ ಇಂಡಿಯಾ ಎಷ್ಟು ಮ್ಯಾಚ್ಗಳನ್ನ ಗೆಲ್ಬೋದು? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟಲ್ಲಿ ಬರ್ತಿಳಿಸಿ.